ನಿರ್ವಾತದಿಂದ ತಯಾರಾಗುವ ಅವಕಾಶದಲ್ಲಿ ಸಕ್ಷನ್ ತೋರಿಸುವ ಈ ಪ್ರಯೋಗವನ್ನು ನಾವೀಗ ಮಾಡುವ. ಮೂರು ಪ್ಲಾಸ್ಟಿಕ್ ಬಾಟ್ಲಿಗಳು, ಟ್ಯೂಬ್, ಮೇಣಬತ್ತಿ, ಕಡ್ಡಿ ಪೊಟ್ಲ, ಗ್ಲೂ ಮುಂತಾದವುಗಳು ಬೇಕಾಗುವು. ಮೊದಲಿಗೆ ಒಂದು ಬಾಟ್ಲಿನ ತೆಗೆದುಕೊಂಡು ಅದರ ಕೆಳಬದಿಗೆ ಒಂದು ಛಿದ್ರ ಮಾಡಿ, ಅದರ ಮುಚ್ಚಳದಲ್ಲಿ ಕೂಡ ಇನ್ನೊಂದು ಛಿದ್ರ ಮಾಡಿ, ಇನ್ನೊಂದು ಬಾಟ್ಲಿ ಕೆಳಗಿನ ತುದಿಯಲ್ಲಿ ಛಿದ್ರ ಮಾಡಿ, ಉಳಿದ ಎರಡು ಬಾಟ್ಲಿಗಳ ಮೇಲಿನ ಮುಚ್ಚಳಕ್ಕೆ ಅವಶ್ಯಕತೆ ಇಲ್ಲ. ಮೊದಲನೇ ಬಾಟ್ಲಿಯ ತಳ ಹಾಗೂ ಎರಡನೇ ಬಾಟ್ಲಿಯ ತಳವನ್ನು ಒಂದು ಚಿಕ್ಕ ಪ್ಲಾಸ್ಟಿಕ್ ಕೊಳವೆಯಿಂದ ಜೋಡಿಸಿ ಹವೆ ಹೊರಬರಬಾರದೆಂದು ಗ್ಲೂ ಹಚ್ಚಿ ಭದ್ರಗೊಳಿಸಿ. ಅದೇ ರೀತಿಯಾಗಿ ಬಾಟ್ಲಿಯ ಮುಚ್ಚಳದಲ್ಲಿ ಇನ್ನೊಂದು ಕೊಳವೆ ಕೂಡಿಸಿ ಅದರ ಇನ್ನೊಂದು ಮುಖವನ್ನು ಮತ್ತೊಂದು ಬಾಟ್ಲಿಯ ತಳದಲ್ಲಿಯ ಛಿದ್ರದಲ್ಲಿ ಕೂಡಿಸಿ ಈ ಕೊಳವೆ ಮುಖಗಳಲ್ಲಿ ಕೂಡ ಗ್ಲೂ ಹಚ್ಚಿ ಭದ್ರಗೊಳಿಸಿ. ಗ್ಲೂ ಒಣಗುವವರೆಗೆ ಸ್ವಲ್ಪ ನಿಲ್ಲಿ. ಈಗ ನಾವು ನಮ್ಮ ಪ್ರಯೋಗಕ್ಕೆ ಸಜ್ಜಾಗಿದ್ದೇವೆ. ಈ ಮೂರು ಬಾಟ್ಲಿಗಳು ಈ ರೀತಿಯಾಗಿ ಕಾಣುವವು. ಮೊದಲಿನ ಬಾಟ್ಲಿಯಲ್ಲಿ ಬಣ್ಣದ ನೀರನ್ನು ಸುರುವಿ. ನೀರು ಕೆಳಗಿರುವ ಕೊಳವೆ ಮುಖಾಂತರ ನಡುವಿರುವ ಬಾಟ್ಲಿಯಲ್ಲಿ ಕೂಡ ಶೇಖರಿಸುವುದು. ಬಾಟ್ಲಿಯ ಅರ್ಧದಷ್ಟು ನೀರನ್ನು ತುಂಬಿ. ಈಗ ಎರಡೂ ಬಾಟ್ಲಿಗಳಲ್ಲಿಯ ನೀರಿನ ಲೆವೆಲ್ಲು ಸಮವಾಗಿರುವುದು. ಒಂದು ಮೇಣಬತ್ತಿಯನ್ನು ಬೆಳಗಿಸಿ ಅದನ್ನು ಮೂರನೆಯ ಬಾಟ್ಲಿಯಲ್ಲಿ ಇಡಿ. ಕೆಲವೇ ಕ್ಷಣದಲ್ಲಿ ಬಾಟಲಿಯಲ್ಲಿಯ ಪ್ರಾಣವಾಯು ಮುಗಿದು ಮೇಣಬತ್ತಿ ಆರಿಹೋಗುವುದು. ಆದರೆ ಇಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ನಿರ್ವಾತ ಉಂಟಾಗಿರುವುದರಿಂದ ನಡುವಿನ ಬಾಟ್ಲಿಯಲ್ಲಿಯ ನೀರಿನ ಲೆವೆಲ್ಲು ಏರತೊಡಗುವುದು ಹಾಗೂ ಮೊದಲನೇ ಬಾಟ್ಲಿಯಲ್ಲಿ ನೀರಿನ ಲೆವೆಲ್ಲು ಕೆಳಗಿಳಿಯುವುದು.